ನೀನು ಶತ ಪ್ರಯತ್ನ ಮಾಡೋ ತಪ್ಪಿಸ್ಕೊಳ್ಳೋಕೆ ಬಿಡಲ್ಲ ಆಸಿಡ್ ಹಾಕ್ತೀನಿ ಅಂತ ನೀನು ಡಿಸೈಡ್ ಮಾಡಿದ್ರೆ ನೀನು ನಿನ್ನ ಮಕ್ಕಳಿಗೆ ಹಾಕೊಂಡು ನೀನು ಸಾಯಬೇಕು ಅಷ್ಟೇ ಹೊರತು ನಮ್ಮ ಮೇಲೆ ಒಂದು ಡ್ರಾಪ್ ಹಾಕೋಕ್ಕಾಗಲ್ಲ ನಿನ್ನನ್ನಂತೂ ಬಿಡಲ್ಲ ನಾವು ಅಷ್ಟೊತ್ತಿಗೆ ಇವಳೇನಂದ್ಲು ಸರ್ ನನ್ನನ್ನು ನಿಮ್ಮ ತಂಗಿ ಅಂತ ಅನ್ಕೊಂಬಿಡಿ ಸರ್ ಮೂರು ದಿವಸದ ಮಗುಗೆ ತಂದೆನ ಕಿತ್ಕೊಳ್ಬೇಡಿ ಸರ್ ನಾನು ಕುಂಕುಮ ಕಿತ್ಕೊಳ್ಬೇಡಿ ಸರ್ ಅಂತು ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ಕೊಳ್ತೀನಿ ಆ ಮನೆ ರೈಡ್ ನನಗೆ ಗೊತ್ತು ಸರ್ ಅಂತ ಕಷ್ಟ ಸರ್ ಕಂಡಿಡಿದು ಕಂಡಿಡಿದು ತೋರಿಸ್ತಾ ಮನೆ ಮಾತ್ರ ರೈಡ್ ಮಾಡೋಕೆ ಹೋಗ್ಬಿಡಿ ಸರ್ ಅಂತ ಯಾಕೆ ಅವನು ಮೊನ್ನೆ ತಾನೇ ಅವನಿಗೆ ಅವನ ಹೆಂಡತಿಗೆ ಹೆರಿಗೆ ಆಗಿದೆ ಆಗಲಿ ಬಿಡಪ್ಪ ನಾವು ಅವಳಿಗೆ ನಾವು ತೊಂದರೆ ಮಾಡಲ್ವಲ್ಲ ಅವನು ಬೇಕು ನಮಗಷ್ಟೇ ಅವ್ರ ಅತ್ತೆ ಮಾವನ ಮನೆಗೆ ಹೋದ್ವಿ ಅಲ್ಲಿದ್ದಾನೆ ಅಂತ ಅಲ್ಲಿಲ್ಲ ಇಲ್ಲಿದ್ದಾನೆ ಅಂತ ಗೊತ್ತಾಗ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆಯಿತು ಬಂದ್ವಿ ಬಂದರೆ ಒಳಗಡೆ ಮಾತ್ರ ಹೋಗ್ಬೇಡಿ ಸರ್ ಇವೊಂದು ರಿಕ್ವೆಸ್ಟ್ ನಮಗೆ ದಯವಿಟ್ಟು ರೈಡ್ ಮಾಡಬೇಡಿ ಸರ್ ಯಾಕೆ ಯಾಕೆ ಅಂದರೆ ಸರ್ ಅವನ ಹತ್ರ ನಾಲ್ಕು ಜಾಡಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಳು ಇಟ್ಕೊಂಡಿರ್ತಾನೆ ಸರ್ ಇದು ನಮಗೆಲ್ಲ ತೋರಿಸಿದ್ದಾನೆ ಅದು ಸುಮ್ಮನೆ ಮುಚ್ಚಳ ತೆಗೆದ್ರೂ ಹೊಗೆ ಬರುತ್ತೆ ಸರ್ ಏನು ಆ್ಯಸಿಡ್ ಅದೆಲ್ಲ ಅದು ಕಾನ್ಸಂಟ್ರೇಟೆಡ್ಡು ಭಾಳ ಕಾನ್ಸಂಟ್ರೇಟೆಡ್ಡು ಆ್ಯಸಿಡ್ಗಳು ಇಟ್ಕೊಂಡಿರ್ತಾನೆ ಅಂತ ಈ ಉಪ್ಪಿನಕಾಯಿ ಜಾಡಿ ಇರ್ತಲ್ಲ ಆ ಥರ ಜಾಡಿಲಿ ಇರಲಿ ಬಿಡು ನಾವು ಅದಕ್ಕೆ ರೆಡಿ ಮಾಡಿಕೊಂಡು ಮನೆಯೆಲ್ಲ ಕವರ್ ಮಾಡಿದ್ವಿ ಸಣ್ಣದೊಂದು ಬೆಡ್ ಲ್ಯಾಂಪ್ ಹಾಕಿದ್ರು ಬೆಡ್ ಲ್ಯಾಂಪ್ ಹಾಕಿದ್ರು ಫುಲ್ಲು ಕವರ್ ಮಾಡ್ಕೊಂಡ್ವಿ ಇದು ಬೇರೆ ಹೇಳಿದನಲ್ಲ ಬಾಗಿಲಿಗೆ ಯಾರು ಹೋಗ್ಲಿ ಕಿಟಕಿ ಪಕ್ಕ ಯಾರು ನಿಂತ್ಕೋಬಾರ್ದು ಬಾಗಿಲು ಪಕ್ಕ ಯಾರು ನಿಂತ್ಕೋಬಾರ್ದು ಆ್ಯಸಿಡ್ ಎಸಿತಾನೆ ಅಂತ ಹೋದ್ವಿ ಬಾಗಿಲು ತಟ್ಟಿದ್ವಿ ಅವನು ದೊಡ್ಡ ಆವಾಜ್ ಆಗ್ತಾ ಯಾರದು ಅಂತ ಅಲ್ಲ ಬಾಗಿಲು ತಟ್ಟಿದ ತಕ್ಷಣ ಅವನು ಹೆಂಡ್ತಿ ಯಾರು ಅಂತ ಫೋನ್ ಕೇಳಿದ್ಲು ನೋಡಮ್ಮ ನಾವು ಪೊಲೀಸ್ನವ್ರು ಬಂದಿದ್ದೀವಿ ಬಾಮ ಕೃಷ್ಣಮೂರ್ತಿ ಮನೆನ ಇದು ಅಂತ ಬಾಮ ಕೃಷ್ಣಮೂರ್ತಿ ಅಂತ ಇಲ್ಲಿ ಯಾರೂ ಇಲ್ಲ ಸರ್ ಅಂದ್ಲು ನಮಗೆ ಫೇಲ್ಯೂರ್ ಆಯ್ತಾ ತಿರ್ಗಾ ಅಂತ ಆಯಿತು ಬಾಗಿಲ್ತೀವಿ ಹೊರಗಡೆ ಲೈಟ್ ಹಾಕು ನಾವು ಪೊಲೀಸ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಎಲ್ಲ ಅವಾಗೆಲ್ಲ ದರೋಡೆ ಡಕಾಯಿತಿ ಆಗ್ತೈತೆ ಅಲ್ಲೆಲ್ಲ ಒಂಟಿ ಮನೆ ಅಂದರೆ ಡಕಾಯಿತಿ ಇಲ್ಲ ಇಲ್ಲ ನಾವು ಬಾಗಿಲು ತೆಗೆಯಲ್ಲ ಸರ್ ಬೆಳಿಗ್ಗೆ ಬನ್ನಿ ಅಂತ ಒಳಗಡೆ ಗುಸು 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 ಮಾತು ತೆಗಿಬೇಡ ತೆಗಿಬೇಡ ಅಂತ ಇವಳು ತೆಗಿಬೇಡ ಅಂತಾಳೆ ಅವನು ತೆಗಿಬೇಡ ಅಂತ ಇದ್ದಾಳೆ ನೀವು ತೆಗಿಬೇಡ ಅಂತ ಇರೋದೆಲ್ಲ ಗೊತ್ತು ನಿಮ್ಮ ಬಾಗಿಲು ತೆಗಿತಾರೆ ಬಾಗಿಲು ಒಳಗಡೆ ಒಳಗೆ ಬರ್ತದೆ ಸರ್ ಬರಬೇಡಿ ಬೇಡ ಬೇಡ ಸರ್ ನನ್ನ ಮಗುವಾಗಿ ಮೂರು ದಿವಸ ಆಗಿದೆ ಸರ್ ಹಸಿ ಮಾಡಂತಿ ನಾನು ನಿನ್ನ ಕಿಟಕಿ ತೆಗಿ ನಿನ್ನ ಗಂಡ ಏನಾದರೂ ಅಡ್ಡ ಬಂದು ಅವನು ತರಲೆ ಮಾಡಿದ್ರೆ ಅನುಭವಿಸ್ತಾನೆ ಕಿಟಕಿ ತೆಗಿ ನೀನು ಅಂದ್ವಿ ಲೈಟ್ ಹಾಕಿದರೆ ನಮ್ಮನ್ನು ನೋಡು ನಾವು ಪೊಲೀಸ್ ಅಂತ ಕಿಟಕಿ ತೆಗೆದ್ಲು ಕಿಟಕಿ ತೆಗೆದ್ರೆ ಆ ಮನೆಯಿಂದ ಹಸಿ ಬಾಣಂತಿ ವಾಸನೆ ಹಸಿಗುಸು ಆ ಹಸಿ ಬಾಣಂತಿ ವಾಸನೆ ಅದೊಂಥರ ನಮಗೆ ಆ ಧೂಪ ಹಾಕಿರೋದು ಅದು ಇದು ಏನು ಎಲ್ಲ ನೋಡಿ ಏನಪ್ಪ ಇದು ನಾವು ಹಿಂಗಾಗೋಯ್ತಲ್ಲ ಅಂತ ನೋಡಮ್ಮ ಸರ್ ನನಗೆ ಮೂರು ದಿವಸ ಆಗಿದೆ ಮಗು ನೀವು ದಯವಿಟ್ಟು ನನಗೆ ಇದು ನೋಡು ನೀನು ಗುಸು ಗುಸು ಮಾತಾಡ್ತಾ ಇದ್ದಿದ್ದು ಅವನ ಶಬ್ದ ಎಲ್ಲ ಕೇಳಿಸಿದೆ ಅವನು ತೆಗಿಬೇಡ ಅಂತ ಇರೋದು ನೀನು ತೆಗಿಬೇಡ ಅಂತ ಇರೋದು ನಮಗೆ ಗೊತ್ತಿದೆ ನಿಮ್ಮ ಮನೇಲಿ ಆ್ಯಸಿಡ್ ಬಾಟ್ಲ್ ಇರೋದು ನಮಗೆ ಗೊತ್ತಿದೆ ಅವ್ನಿಗೆ ಹೇಳ್ಬಿಡು ಆ್ಯಸಿಡ್ ಬಾಟ್ಲ್ ಕೈ ಹಾಕ್ದ ಅವನು ಇಲ್ಲಿಂದನೇ ಗುಂಡೊಡಿತೀವಿ ನಾವು ಅಂತ ಲೈಟ್ ಹಾಕಿ ನೋಡು ನಮ್ಮ ಹತ್ರ ಎಲ್ಲ ವೆಪನ್ ಇದೆ ನೋಡು ಅಂತ ಲೈಟ್ ಹಾಕಿದ್ಲು ವೆಪನ್ ಎಲ್ಲ ತೋರಿಸಿದ್ವಿ ಇವಳು ತೆಗಿಬೇಡ ಅಂತ ಅವನು ಬಾಗಿಲು ತೆಗಿಬೇಡ ಅಂತ ಅವನು ಅವನಿಗೆ ಹೇಳಿದ್ವಿ ನೋಡೋ ನೀನು ಏನು ದೊಡ್ಡ ಮನೆ ಏನಲ್ಲ ಅದು ನೀನು ಶತ ಪ್ರಯತ್ನ ಮಾಡೋದು ತಪ್ಪಿಸ್ಕೊಳ್ಳೋಕೆ ಬಿಡಲ್ಲ ಆ್ಯಸಿಡ್ ಹಾಕ್ತೀನಿ ಅಂತ ನೀನು ಡಿಸೈಡ್ ಮಾಡಿದರೆ ನೀನು ನಿನ್ನ ಮಕ್ಕಳಿಗೆ ಹಾಕೊಂಡು ನೀನು ಸಾಯಬೇಕು ಅಷ್ಟೇ ಹೊರತು ನಮ್ಮ ಮೇಲೆ ಒಂದು ಡ್ರಾಪ್ ಹಾಕೋಕ್ಕಾಗಲ್ಲ ನಿನ್ನನ್ನಂತೂ ಬಿಡಲ್ಲ ನಾವು ಅಷ್ಟೊತ್ತಿಗೆ ಇವಳೇನಂದ್ಲು ಸರ್ ನನ್ನನ್ನು ನಿಮ್ಮ ತಂಗಿ ಅಂತ ಅನ್ಕೊಂಬಿಡಿ ಸರ್ ಮೂರು ದಿವಸದ ಮಗುಗೆ ತಂದೆನ ಕಿತ್ಕೊಳ್ಬೇಡಿ ಸರ್ ನಾನು ಕುಂಕುಮ ಕಿತ್ಕೊಳ್ಬೇಡಿ ಸರ್ ಅಂದ್ರು ನಮಗೂ ಎಲ್ಲರೂ ನಮ್ಮ ಜೊತೆ ಇದ್ದವರು ಎಷ್ಟು ಟಫ್ ಅಧಿಕಾರಿಗಳು ಅಷ್ಟು ಮಾನವೀಯತೆ ಉಳ್ಳ ಅಧಿಕಾರಿಗಳು ನಮ್ಮ ಜೊತೆ ಇದ್ದವರು ನಾವೇ ಒಂದು ಡಿಸ್ಕಸ್ ಮಾಡಿದ್ವಿ ನೋಡಮ್ಮ ನೀನು ಹೇಳಿದ್ಯಾ ನಿನ್ನ ಕುಂಕುಮವನ್ನು ಅಳಿಸ್ಬಾರ್ದು ಅಂತ ಹೇಳಿದ್ಯಾ ಖಂಡಿತ ನಾವು ನಿನ್ನ ಕುಂಕುಮಕ್ಕೆ ಧಕ್ಕೆ ತರಲ್ಲ ಅವನು ಸುಮ್ಮನೆ ನಮಗೆ ಶರಣಾಗತಿ ಆಗಬೇಕು ಆ್ಯಸಿಡ್ ಬಾಟ್ಲ್ ಇರೋದು ನಮಗೆ ಗೊತ್ತಿದೆ ಮಾಹಿತಿ ಇದೆ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ನಿನಗೂ ಆಪತ್ತು ಅವನಿಗೂ ಆಪತ್ತು ನಿನ್ನ ಮಗು ಅನಾಥ ಆಗುತ್ತೆ ದಯವಿಟ್ಟು ಅವ್ನಿಗೆ ಹೇಳು ನೀನು ನೀನು ಹೊರಗಡೆ ಬಾ ಫಸ್ಟ್
ಅವನು ಸರ್ ನನಗೆ ಏನು ಮಾಡಲ್ಲ ಅಂದ್ರೆ ಮಾತ್ರ ಬರ್ತೀನಿ ಸರ್ ಇಲ್ಲದೆ ಹಾಕೋ ಮಾಡ್ತೀನಿ ಸರ್ ಆಸಿಡ್ ಅಂತ ನಮಗೆ ಆತಂಕ ಹಾಕೋ ಮಟ್ರ ಪೊಲೀಸ್ ಹಾಕಿದ್ದಾರೆ ಅಂತ ಬಿಡ್ತಾರಲ್ಲ ಕಡೆಗೆ ಹಂಗೆ ಹಿಂಗೆ ಮಾಡಿ ಅವನು ಅವನಿಗೊಂದು ನಂಬಿಕೆ ನನಗೆ ಏನು ಮಾಡಲ್ಲ ಅಂತ ನಿನಗೆ ನೀನು ಕ್ರಿಮಿನಲ್ ನಾವು ಯಾಕಯ್ಯ ಭಾಷೆ ಕೊಡಬೇಕು ನಾವು ಹೇಳ್ತೀವಿ ಅಷ್ಟೇ ನೀನು ಬರಬೇಕು ಬಾಗಲ್ ತೆಗೆದ ನಾನು ನಾವು ಹೇಳಿದ್ವಿ ನೀನು ಮೊದಲು ಬರಬಾರದು ನೀನು ಮೊದಲಿಗೆ ಬಂದು ನಿನ್ನ ಹೆಂಡತಿ ಮಕ್ಕಳು ಹಿಂದಗಡೆ ಇರಬೇಕು ಹಿಂದಗಡೆನೆ ಇರಬೇಕು ನೀ ಮೂರು ಜನ ಒಟ್ಟಿಗೆ ಬರಬೇಕು ಆ ಮಗು ಸರ್ ಅಸಿಗೂಸು ಸರ್ ಒಳಗಡೆ ಇಷ್ಟು ಚಳಿ ಇದೆ ಸರ್ ಮಗುಗೆ ನಾವು ಆಮೇಲೆ ಕಳಿಸ್ತೀವಿ ನೀವು ಹೊರಗಡೆ ಬಾ ಮೊದಲಿಗೆ ಅಂತ ಅವಳಿಗೆ ಹೇಳಿದ್ವಿ ನೋಡಮ್ಮ ನೀನು ಮಾತು ಕೊಟ್ಟಿದ್ದೀವಲ್ಲ ಕರ್ಕಂಬ ಮಾತು ತಪ್ಪೋದಿಲ್ಲ ನಾವು ಅದು ಮಾತ್ರ ನೀ ನೆನಪಿಟ್ಕೋ ಒಳಗಡೆ ಬಂದ ದಸ್ತಗಿರಿ ಮಾಡ್ಕೊಂಡ್ವಿ ಸರ್ ಒಡಿಬೇಡಿ ಒಡಿಬೇಡ್ದು ಅಂತ ನೀನು ಹೇಳಬೇಡ ಅವನು ಎಂಥ ಕ್ರಿಮಿನಲ್ ಅಂತ ನಿನಗೆ ಗೊತ್ತು ಏನು ಸರ್ ಮಾಡಲಿ ನಾನು ಮದುವೆ ಆಗಿಬಿಟ್ಟಿದ್ದೀನಿ ಮಗು ಮನೆ ಒಳಗಡೆ ಆ ಬಾಣಂತಿ ಮನೆ ಮೂರು ದಿವಸ ಆಗಿದೆ ಆ ಬಾಣಂತಿ ಮನೆ ಅವಳು ಆ ನಂಜುಗಿಂಜಿ ಆಗಿಬಿಡುತ್ತೆ ಅಂತ ನಮ್ಮ ಪೊಲೀಸ್ನವರು ಅವಳಿಗೆಲ್ಲ ಪಾಪ ಇದೆಲ್ಲ ಹಾಕು ಅಂತ ಹೇಳಿದ್ರು ಸಾಕ್ಸ್ ಎಲ್ಲ ಹಾಕೊಂಡಿದ್ಲು ಮನೇಲಿ ಎಲ್ಲಿಟ್ಟಿದ್ದಾನೆ ಆ್ಯಸಿಡ್ ಬಾಟ್ಲು ನಾಲ್ಕು ಜಾರು ಕೆಳಗಿಟ್ಟಿದ್ದಾನೆ ತೆಗೆದು ಮುಚ್ಚಳ ತೆಗಿತಾರೆ ಕಾನ್ಸಂಟ್ರೇಟೆಡ್ ಹೈಡ್ರೋಸಲ್ಫ್ಯೂರಿಕ್ ಆ್ಯಸಿಡ್ ಹೊಗೆ ಬರ್ತಾ ಇದೆ ಸುಮ್ಮನೆ ತೆಗೆದು ಈ ಒಂದು ಮರದ ಮೇಲೆ ಹಾಕುತ್ತೆ ಹಂಗೆ ಸುಟ್ಟೋಗ್ಬಿಡ್ತದೆ ಮರ ಟೇಬಲ್ ಒಂದು ಎಷ್ಟು ಇದರ ಆ್ಯಸಿಡ್ ಆಗಿರ್ಬೋದು ಅದು ಡೇಂಜರಸ್ ಆಮೇಲೆ ಅದನ್ನೆಲ್ಲ ಸೀಜ್ ಮಾಡಿದ್ವಿ ಅವನ ಹತ್ರ ಮಚ್ಚುಗಳು ಕತ್ತಿಗಳೆಲ್ಲ ಇತ್ತು ಸೀಜ್ ಮಾಡಿದ್ವಿ ಕರ್ಕೊಂಬಂದ್ವಿ ಅವನಿಗೆ ಯಾರು ಅಂತ ನಮ್ಮನ್ನೆಲ್ಲ ನೋಡೇ ಇಲ್ವಲ್ಲ ನಾವು ಅವನು ನೋಡಿಲ್ಲ ಕರ್ಕೊಂಡೋಗಿ ಎಲ್ಲ ವಿಚಾರಣೆ ಮಾಡಿದ್ರೆ ಸ್ವಲ್ಪ ಎಲ್ಲ ಅವನ ಮೇಲೆಲ್ಲ ಪ್ರೆಸೆಂಟ್ ಸರ್ ನನಗೆ ಹೊಡಿಬೇಡಿ ನಾ ಎಲ್ಲವನ್ನೂ ಹೇಳ್ಬಿಡ್ತೀನಿ ಸರ್ ಹಿಂಗೆ ಕಾಣಿಸ್ಕ ಗಲಾಟೆ ಅದು ಇದು ಶಿವಮೊಗ್ಗದು ಮಳ್ಳೂರು ಅನಂದ್ರೆ ಅದು ಅದು ಅಂದಿಗೆ ಕಟ್ಟೋದು ನಾವು ಇಟ್ಟಿದ್ದು ಎದುರಿಸೋಕ್ಕೆ ಮಾಡಿದ್ದು ಸರ್ ಹಂಗೆ ಎಲ್ಲ ಕಥೆಗಳು ಹೇಳ್ದ ಕಥೆಗಳು ಹೇಳಿ 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 ಕಡೆಗೆ ಅವನ ಮೇಲೆ ಅವನಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬಂದ್ಬಿಡ್ತು ಯಾಕೆ ನಂಬಿಕೆ ಬಂತು ಅಂದರೆ ಅವನ ಹೆಂಡ್ತಿಗೆ ನಾವು ನಡೆಸ್ಕೊಂಡಿದ್ದ ರೀತಿ ಗೌರವಿತವಾಗಿ ಆ ಹೆಂಡ್ತಿನ ಕರ್ಕೊಂಡು ನಾವೇನು ಅಲ್ಲೇ ಬಿಟ್ಬಿಟ್ಟು ಬರಲಿಲ್ಲ ಇವನ ಜೊತೆನೇ ಇನ್ನೊಂದು ಗಾಡೀಲಿ ಕೂಡಿಸಿ ಆ ಮಗುನ ಮಗುನ ಅವನ ಹೆಂಡ್ತಿನ ಹನುಮಂತ ನಗರದಲ್ಲಿ ಅವರ ತಂದೆ ಮನೆಗೆ ತವ್ರ ಮನೆಗೆ ತಗೊಂಡೋಗ್ಬಿಟ್ವಿ ನೋಡಪ್ಪ ಇದನ್ನೇ ನಾವು ಮಾಡೋದು ಪೊಲೀಸು ಮಾನವೀಯ ಮುಖ ಪೊಲೀಸರದ್ದು ಬಿಟ್ಬಿಟ್ಟು ಬರ್ಬೋದಿತ್ತು ನೀನೇನಾದರೂ ಆಗು ನಿನ್ನ ಗಂಡ ಅಂತ ನಾವು ಮಾಡಲ್ಲ ಅದು ಇವನಿಗೆ ಒಂಥರ ಮನಸ್ಥಿತಿನೇ ಬದಲಾಗೋಯ್ತು ಸರ್ ಇದರೊಳಗೆ ಮುದ್ದೆ ಅಂದರೆ ಯಾರು ಸರ್ ಅಂದ ನೋಡಿ ಇವರು ಬಿ ಕೆ ಶಿವಶಂಕರ್ ಅಂದರೆ ಯಾರು ಸರ್ ನೋಡಿ ಇವರು ಬಿ ಕೆ ಶಿವರಾಮ್ ಯಾರು ಸರ್ ನಾನು ಸರ್ ಹುಷಾರಾಗಿರಿ ಸರ್ ನೀವು ಮೂರು ಜನ ಅಯ್ಯ ಪೊಲೀಸ್ನವ್ರೆ ನಮಗೇನು ಹಿಂಗಂತೀಯ ನೀನು ಇಲ್ಲ ಸರ್ ಬಹಳ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಸರ್ ಕೊತ್ವಾಲ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಇಲ್ಲ ಸರ್ ನಾನು ಅದು ಹೇಳಂಗಿಲ್ಲ ಸರ್ ನೀವು ಹೊಡೆದ್ಬಿಡ್ತೀರ ಹೊಡಿಯಲ್ಲ ಹೇಳಪ್ಪ ಅಂತ ಮುದ್ದಯ್ಯವ್ರ ಮೇಲೆ ಅವರಲ್ಲಿ ಶಿರ್ಸಿ ಇದು ನಮ್ಮ ಈಗ ಸಿ ಸಿ ಬಿ ಆಫೀಸ್ ಇದೆ ಅಲ್ಲಿ ಮೈಸೂರು ರೋಡಲ್ಲಿ ಕ್ವಾರ್ಟರ್ಸಲ್ಲಿದ್ದರು ಅವರೆಲ್ಲಾದರೂ ಜೀಪಲ್ಲಿ ಗೀಪಲ್ಲಿ ಬರಬೇಕಾದ್ರೆ ಅವ್ರಿಗೆ ಬಾಂಬ್ ಹಾಕ್ಬಿಡ್ಬೇಕು ಅವ್ರ ಜೀಪ್ಗೆ ಅಂತ ಸ್ಮೋಕ್ ಬಾಂಬ್ ಆಂಧ್ರದಿಂದ ತರಿಸ್ಬಿಟ್ಟು ಹಾಕ್ಬಿಡ್ಬೇಕು ಅವರೇ ಜಾಸ್ತಿ ಗಲಾಟೆ ಮಾಡೋದು ಪಿ ಕೆ ಶಿವಶಂಕರ್ಗೆ ಏನು ಮಾಡೋದು ಅವರು ಔಟ್ಸ್ಕರ್ಟ್ಸಲ್ಲಿ ಮನೆ ಕಟ್ಟಿದ್ರು ಆ ಮನೇನ ಹೊರಗಡೆ ಎಲ್ಲ ಬೀಗ ಹಾಕಿ ಇಲ್ಲದೇ ಇರುವಾಗ ಅಥವಾ ಇರುವಾಗಲೂ ಹೆಂಗೋ ಮನೆ ತುಂಬ ಪೆಟ್ರೋಲ್ ಸುರಿಬಿಟ್ಟು ಬೆಂಕಿ ಹಚ್ಚಿಬಿಡ್ಬೇಕು ಅಂತ ಮತ್ತು ನನಗೇನು ಮಾಡಬೇಕು ಅಂತ ನೀವು ಕೆ ಜಿ ಇಡ್ಲಿ ಸಬ್ ಇನ್ಸ್ಪೆಕ್ಟ್ರ್ ಬೆನ್ಸನ್ ಟೌನಲ್ಲಿ ನೀವು ಮೋಟ್ರ್ ವೆಹಿಕಲ್ ಹೋಗ್ತಿರಲ್ಲ ಸರ್ ನೈಟಲ್ಲೆಲ್ಲ ಯಾವಾಗಾದರೂ ಒಂದೊಂದು ಸುಲಿ ಹೋಗಿ ನಿಮ್ಮನ್ನು ಫಾಲೋ ಮಾಡಬೇಕು ಹೋಗುವಾಗ ಭದ್ರಾವತಿ ಮೂಲದ ಒಬ್ಬ ರಾಜಕಾರಣಿ ಅವನ ತಮ್ಮಂದ್ರೆಲ್ಲ ರೌಡಿಗಳೇ ಅವ್ರನ್ನ ಅವ್ರಿಗೆ ಹೇಳಿದ್ದಾನೆ ಸರ್ ಏನು ಹೇಳಿದ್ದಾನೆ ಅಂತ ಅವ್ರ ಹತ್ರಲ್ಲ ಜೀಪು ಗೀಪು ಲಾರಿ ಎಲ್ಲ ಇರುತ್ತೆ ಸರ್ ನೀವು ಮೋಟ್ರ್ ವೆಹಿಕಲ್ ಒಬ್ಬೊಬ್ಬರೇ ಹೋಗುವಾಗ ಹಿಟ್ ಆ್ಯಂಡ್ ರನ್ ಮಾಡಿಬಿಟ್ಟು ಆ್ಯಕ್ಸಿಡೆಂಟ್ ಕೇಸ್ ಅಂತ ಮಾಡಿ ನಿಮ್ಗೆ ಹೊಡೆದಾಕ್ಬೇಕು ಅಂತ ಆಯ್ ಅಷ್ಟೇ ತಾನೇ ಬಿಡಪ್ಪ ಅಂದ್ವಿ ಇದು ನಾನು ನಿಮ್ಗೆ ಅಲರ್ಟ್ ಮಾಡಿದ್ದೀನಿ ಸರ್ ದಯವಿಟ್ಟು ನೀವು ಇದಿಟ್ಕೊಳ್ಳಿ ಅಂತ ಆವಾಗಿಂದ ನಾವು ಎಕ್ಸ್ಟ್ರಾ ಅಲರ್ಟ್ ಆಗ್ಬಿಟ್ವಿ ಎಕ್ಸ್ಟ್ರಾ ಅಲರ್ಟ್ ಆಗಿಬಿಟ್ಟು ಕಮಿಷನರ್ ಅವ್ರಿಗೆ ಹೇಳಿದ್ವಿ ಇದೆಲ್ಲ ಹಿಂಗೆ ಹಿಂಗಿದೆ ಸರ್ ಹಿಂಗೆ ಹಿಂಗೆಲ್ಲ ಆಯಿತು ಆ್ಯಸಿಡ್ ಎಲ್ಲ ತೋರಿಸಿದ್ವಿ ಏನು ರೀ ಇಷ್ಟು ಭಯಾನಕವಾಗಿದೆ ಇದು ಅಂದರು
ಆಮೇಲೆ ನೀವೆಲ್ಲ ವೆಪನ್ ಇಟ್ಕೊಂಡಿದ್ದೀರಾ ಅಂದರು. ಇದೆ ಸರ್ ನಮ್ಮ ಹತ್ರ ಪರ್ಸ್ ಇದು ಅಫಿಷಿಯಲ್ ವೆಪನ್ಸ್ ಇದೆ ಅಂದರು. ಅವ್ರಿಗೆ ನನ್ನ ಮೇಲೆ ಭಾಳ ಕಣ್ಣಿತ್ತು ಈ ರೌಡಿಗಳಿಗೆಲ್ಲ. ಆಮೇಲೆ ಶಿವರಾಮ್ ಯು ಮಸ್ಟ್ ಕೀಪ್ ಆನ್ ಪ್ರೈವೇಟ್ ವೆಪನ್ ಆಲ್ಸೋ, ಮನೆಯಲ್ಲೂ ಒಂದು ವೆಪನ್ ಇಟ್ಕೋಬೇಕು ನೀವು ಅಂದರು. ನನ್ನ ಹತ್ರ ಇಲ್ಲ, ಇದೆಯಾ ಲೈಸೆನ್ಸ್ ಇದೆಯಾ ಅಂದರು. ಇಲ್ಲ ಅಂದೆ. ಅವ್ರ ಹತ್ರ ಎಲ್ಲ ಇತ್ತು ವೆಪನ್ನು, ಪ್ರೈವೇಟ್ ವೆಪನ್ ಇತ್ತು ಅವ್ರ ಹತ್ರ. ನಿಮ್ಮ ಹತ್ರ ಇದೆಯಾ ಅಂದರು. ನನ್ನ ಹತ್ರ ಇಲ್ಲ ಸರ್ ಅಂದೆ. ತಗೋಬೇಕು ಅಂದರು. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್, ಎಷ್ಟಾಗುತ್ತೆ ಅದಕ್ಕೆ ಅಂದರು. ಆವಾಗ 40,000 ರೂಪಾಯಿ ಇತ್ತು ಒಂದು ವೆಪನ್ಗೆ, ಆಗಿನ ಕಾಲಕ್ಕೆ ಒಂದು ಪಿಸ್ತೂಲ್ಗೆ. ನಿಮ್ಮ ಹತ್ರ ಎಷ್ಟಿದೆ ದುಡ್ಡು ಅಂದರು. 15,000 ರೂಪಾಯಿ ಇದೆ ಸರ್. 25,000 ರೂಪಾಯಿ ನಾನು ಕೊಡ್ತೀನಿ ನಿಮಗೆ, ಒಂದು ವೆಪನ್ ತಗೊಳ್ಳಿ ಅಂದರು. ಹುಡುಕಿದ್ವಿ, ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಬೇಕು, ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿದೆ. ಬೇಗ ಮಾಡಿಸಿ ಅಂದರು ಮರಿಸ್ವಾಮಿ ಅವರು. ಕಮ್ಮಿ ಅವರು ಡಿ ಸಿ ಪಿ, ನನಗೆ ಬೇಗ ಹಾಕಿ ಅಂದರು. ಬಟ್ ಇವ್ರು ಕೊಡೋಂಗಿಲ್ಲ, ನನಗೆ ವೆಸ್ಟ್ ಕೊಡಬೇಕಾಗಿತ್ತು. ನಾನು ಇವ್ರು ಈಸ್ಟ್, ನನ್ನ ಮನೆ ಇದ್ದಿದ್ದು ವೆಸ್ಟಲ್ಲಿ. ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ತಕ್ಷಣ ಅರ್ಜಿ ಬಂತು. ಒಂದು ವಾರ ಕಮಿಷನರ್ ನನ್ನ ಕೇಳಿದ್ರು, ವೇರ್ ಇಸ್ ಯುವರ್ ವಿಮಾನ್ ಅಂದರು. ಇನ್ನೂ ಲೈಸೆನ್ಸ್ ಬಂದಿಲ್ಲ ಸರ್ ಅಂದೆ. ನಾನು ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಸ್ವಲ್ಪ ಜೋರು ಮಾಡಿದ್ರು. ನಾನು ಓಡ್ ಬಂದು ಮರಿಸ್ವಾಮಿ ಸಾಹೇಬ್ರಿಗೆ ಹೇಳಿದೆ. ಅವರು ಕ್ಲರ್ಕ್ನ ಕೇಳಿದ್ರು, ಅರ್ಜಿ ಕೊಟ್ಟಿದ್ದೀರಾ ಶಿವರಾಮ್ ಅಂದ್ರು. ಕೊಟ್ಟು ಒಂದು ವಾರ ಆಗಿದೆ ಸರ್, 15 ದಿವಸ ಆಗಿದೆ ಸರ್ ಅಂದೆ. ಮತ್ತು ಯಾಕೆ ಕೊಟ್ಟಿಲ್ಲ ಅಂದರು. ಕ್ಲರ್ಕ್ನ ಕೇಳಿದ್ರು, ಅದಕ್ಕೊಬ್ಬ ಆರಾಮ್ ಸೆಕ್ಷನ್ ಅಂತ ಇರುತ್ತೆ, ಅಲ್ಲೊಬ್ಬ ಕ್ಲರ್ಕ್ ಇರ್ತಾನೆ, ಅವನು ಈ ಅರ್ಜಿನ ಕಳಿಸೇ ಇಲ್ಲ. ಟೇಬಲ್ ಮೇಲೆ ಅವನೇ ಇಟ್ಕೊಂಡಿದ್ದಾನೆ. ವಯಲಿಕಾಲ್ ಪೊಲೀಸ್ ಸ್ಟೇಷನ್ ಕಳಿಸ್ಬೇಕು, ನಾನು ಅಲ್ಲಿಂದ ಎಲ್ಲ ಮಾಜರಾಗಿ ನೋ ಅಬ್ಜೆಕ್ಷನ್ ಎಲ್ಲ ಕೊಡ್ಬೋದು ಇವರಿಗೆ ಅಂತ ಒಂದು ಇದು ತಗೋಬೇಕು. ಅದು ಡಿ ಸಿ ಪಿ ಎಲ್ಲರೂ ಬಂದು ಕೊಡಬೇಕು ನನಗೆ. ಯಾಕೆ ಕಳಿಸಿಲ್ಲ ಅಂದ್ರೆ 15 ದಿವಸ ಒಬ್ಬ ಪೊಲೀಸ್ ಆಫೀಸರ್ ನಿನ್ನ ಕಳಿಸಿಲ್ಲ ಅಂತ ಇಟ್ಕೊಂಡ್ರು. ಸರ್ ಅದು ಹೆವಿ ಇತ್ತು ಖರ್ಚ, ತಗೊಂಡ್ಬಾ ಇಲ್ಲಿ ಅಂದರು. ತಗೊಂಡ್ಬಾ ಇಲ್ಲಿ ಅಂದರು. 15 ದಿವಸ ಆದರೂ ನೀನು ಕೊಟ್ಟಿಲ್ಲ, ಯಾಕೆ ಇದನ್ನು ಮಾಡಿಲ್ಲ ಅಂದರು. ಇಲ್ಲ ಸರ್ ಅಂದ್ರು. ಅವರೇ ಏನು ಮಾಡಿಬಿಟ್ರು, ಇಶ್ಯೂ ಲೈಸೆನ್ಸ್ ಅಂತ ಬರೆದ್ಬಿಟ್ರು. ಸರ್ ಅದು ವೆಸ್ಟ್ ಬರೀಬೇಕು ಸರ್ ಅಂದರು. ಆಯಿತು ಅಂತ ಫೈಲ್ ತಗೊಂಡ್ರು, ಕಮಿಷನರ್ ಹತ್ರ ಹೋದರು, ಕಮಿಷನರ್ ಕಡೆ ಕೊಟ್ಟರು. ಕಮಿಷನರು ಇಶ್ಯೂ ಲೈಸೆನ್ಸ್ ಅಂತ ಬರೆದ್ಬಿಟ್ರು, ವಿತೌಟ್ ವೆರಿಫಿಕೇಷನ್, ವಿತೌಟ್ ಇದು, ನನಗೆ ಸ್ಪೆಷಲ್ ಅಲಾಟ್ಮೆಂಟ್ ಮಾಡ್ದಂಗೆ ಕೊಟ್ಬಿಟ್ರು. ಕೊಟ್ಬಿಟ್ರು ಏನು ಮಾಡ್ದೆ, ಲೈಸೆನ್ಸ್ ಕೊಡಲೇಬೇಕಾಯ್ತಲ್ಲ ನನಗೆ. ಮಧ್ಯಾಹ್ನ ಕೊಟ್ಟು ಸಾಯಂಕಾಲ ಲೈಸೆನ್ಸ್ ಕೊಟ್ಬಿಟ್ಟ ಕ್ಲರ್ಕು. ಕೊಟ್ಟರೆ ಅಲ್ಲಿ ಲೈಸೆನ್ಸಲ್ಲಿ ರಿವಾಲ್ವರ್ ಆಬ್ಲಿಕ್ ಪಿಸ್ತೂಲ್ ಅಂತ ಬರೀಬೇಕು. ನನಗೆ ಬರೀ ರಿವಾಲ್ವರ್ ಅಂದ. ರಿವಾಲ್ವರ್ ಅಂದರೆ 50,000 ರೂಪಾಯಿ, 60,000 ರೂಪಾಯಿ. ನಾನು ನೋಡಿರೋದು ಪಿಸ್ತೂಲು. ಅದಕ್ಕೆ ಇವ್ರಿಗೆ ದುಡ್ಡು ಕೊಟ್ಟಿದ್ರು, ನನ್ನ ಹತ್ರ ಇದ್ದ ದುಡ್ಡು ಹಾಕಿ 40,000 ನಾವು ಮಾತಾಡಿದ್ದೆ. ಅವನ ಹತ್ರ ತೊಗೊಂಡೋಗಿ, ನೋಡಪ್ಪ ಕೊಡಪ್ಪ ನನಗೆ ಲೈಸೆನ್ಸ್ ಬಂದಿದೆ ಅಂದ. ಸರ್ ಇದು ಕೊಡೋಕ್ಕಾಗಲ್ಲ ಸರ್ ಅಂದ ಅವನು. ಏಷ್ಯನ್ ಆರ್ಮರಿ ಕೊಡೋಕೆ ಯಾಕೆ ಅಂದೆ. ಇದರಲ್ಲಿ ರಿವಾಲ್ವರ್ ಅಂತ ಬರೆದಿದ್ದಾರೆ, ನಿಮಗೆ ಪಿಸ್ತೂಲ್ ಬೇಕು, ನಾನು ಪಿಸ್ತೂಲ್ ಕೊಡ್ತಾ ಇರೋದು ನಿಮಗೆ ಅಂದ. ತಿರ್ಗಾ ಓಡಿ ಬಂದೆ. ನಾನು ಅವನಿಗೆ ಹೇಳಿದೆ, ಅವನೇ ಅವನಿಗೆ ನನ್ನ ಮೇಲೆ ಕೋಪ ಇತ್ತು. ಅವನ ಹತ್ರ ಹೋದೆ, ಏ ಪಿಸ್ತೂಲ್ ಅಂತ ಬರೆಯಪ್ಪ ಅಂದೆ. ಸರ್ ಬರೆಯೋಕ್ಕಾಗಲ್ಲ ಸರ್, ತಿರ್ಗಾ ಅದು ನಾನು ಎ ಸಿ ಪಿ ಕಳಿಸ್ಬೇಕು, ಎ ಸಿ ಪಿ ಡಿ ಸಿ ಪಿ ಡಿ ಸಿ ಪಿ ಕಳಿಸ್ಬೇಕು, ಡಿ ಸಿ ಪಿ ಎ ಸಿ ಪಿ ಕಳಿಸ್ತಾರೆ, ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಕಳಿಸ್ತಾರೆ, ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ, ಅವ್ರು ಬರೆದು ಕೊಟ್ಟರೆ ನಾನು ಕೊಡ್ಬೋದು ಸರ್ ಅಂದ. ನಾನು ತಿರ್ಗಾ ನನಗೆ ಗಾಬರಿ. ಹಿಂಗೆ ಹೆಂಗೆ ಮರಿಸ್ವಾಮಿ ಸಾಹೇಬ್ರಿಗೆ ಹೇಳೋದು ನಾನು. ಅವರು ಅವತ್ತೇ ಕೇಳಿದರು ಸರ್, ಹಿಂಗಿದೆ ಸರ್, ಹಿಂಗಾಗಿದೆ, ಅದಕ್ಕೆ ಈಸ್ಕೊಂಡಿಲ್ಲ ಸರ್. ಯಾಕೆ ಅವ್ರು ಕೊಟ್ಟಿಲ್ಲ? ತಿರ್ಗಾ ಅವ್ನು ಕರೆಸಿದ್ರು, ಫೈಲ್ ತಗೊಂಡ್ಬಾ ಇಲ್ಲಿ ಅಂದರು. ನನ್ನ ಹತ್ರ ಲೈಸೆನ್ಸ್ ಇತ್ತಲ್ಲ, ನೀನು ಯಾಕೆ ಎಲ್ಲರಿಗೂ ಬರೀತಿರ್ತಾನೆ ನೀವು ರಿವಾಲ್ವರ್ ಆಬ್ಲಿಕ್ ಲೈಸೆನ್ಸ್ ಪಿಸ್ತೂಲ್ ಅಂತ ಬರೀತಿದೆ, ಇದಕ್ಕೆ ಯಾಕೆ ಬರೀಲಿಲ್ಲ ನೀವು? ಸರ್ ಮರ್ತೋಗ್ಬಿಟ್ಟೆ ಸರ್. ಮತ್ತು ಈಗ ಬರೀ ಅಂದರು. ಇಲ್ಲ ಸರ್, ಅದು ತಿರ್ಗಾ ಹೋಗ್ಬಿಟ್ಟು ಬರಬೇಕು ಸರ್. ಜೋರು ಮಾಡಿದ್ರು ಅವನಿಗೆ, ಇದು ಯಾರು ಬರೆದು ಹ್ಯಾಂಡ್ ರೈಟಿಂಗ್ ನಂದೇ ಅಂದ. ಆಬ್ಲಿಕ್ ಹಾಕು, ಬರೀ ಇಲ್ಲಿ ಅಂದರು. ಸಸ್ಪೆಂಡ್ ಮಾಡಿಬಿಡ್ತೀನಿ ಇಲ್ಲದೇ ಇದ್ರೆ ನಿಮಗೆ ಅಂತ. ನೀವೇನು ತಮಾಷೆ ಆಡ್ತೀರಾ? ಅವ್ರ ಜೀವನ ಒತ್ತೆ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ವೆಪನ್ ನಾವು ಇಂಟ್ರೆಸ್ಟೆಡ್ ಕೊಡ್ತಾಯಿದ್ದೀವಿ ಕಮಿಷನರೇಟು, ನೀವುಗಳಿಗೆ ಮಾಡ್ತೀರಾ ಅಂದ್ಬಿಟ್ಟು ಅವನು ಬೈಕೊಂಡು ಪಿಸ್ತೂಲ್ ಅಂತ ಬರೆದು ನನ್ನ ಮುಖ ನೋಡ್ದ. ನಕಶಿಕ ಅಂತ ಪಿಸ್ತೂಲ್ ಅಂತ ಕೊಟ್ಟರು. ನನ್ನ ಹತ್ರ ಅಲ್ಲ, ಆ ವೆಪನ್ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಆತ್ಮರಕ್ಷಣೆಗಾಗಿ ಇಟ್ಕೊಂಡು. ಅದಕ್ಕೆ ನಾನು ಅರ್ಲಂಕರ್ ಅವ್ರಿಗೆ, ಮರಿಸ್ವಾಮಿ ಅವ್ರಿಗೆ ಯಾವತ್ತಿಗೂ ಚಿರಋಣಿಯಾಗಿರ್ತೀನಿ ನಾನು.
ಈಗಲೂ ಇದೆ ನನ್ನ ಹತ್ರ. ಅಲ್ಲ ಅದು ರೆಡ್ ಟೇಪಿಸಮ್ ಅಂತಾರೆ ನೋಡಿ. ಈ ಕೆಲವೆಲ್ಲ ಸುಮ್ ಸುಮ್ಮನೆ ನಾವು ಮಾಡ್ಕೊಂಡಿರ್ತೀವಿ ಕಟ್ಟುಪಾಡುಗಳು, ಆ ಕಟ್ಟುಪಾಡುಗಳು ಮೀರಿ ನಮಗೆ ಕೊಡಬಹುದು. ಅದರೊಳಗೆ ಇದೊಂದು ಉದಾಹರಣೆ ಅಷ್ಟೆ. ಇದು ಕೊತ್ವಾಲ್ ರಾಮ್ಸ್ ಒಂದು ಪ್ರಕರಣ ಇಲ್ಲಿ ತನಕ ಬರುತ್ತೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.